ಇದೇನಿದು ಕನ್ನಡದಲ್ಲಿ ಬರೆದಿದ್ದಾರೆ? ನನ್ನ ಪ್ರೀತಿಯ ಪ್ರೀತಿ ಅಂತೆಲ್ಲ ಇದೆ ಅಂದ್ರೆ ಇದನ್ನ ಹುಡುಗಿನೇ ಕೊಟ್ಟಿದ್ದು. ಅಯ್ಯೋ ಅಮ್ಮ, ಇದು ಅವರದಮ್ಮ, ಅದನ್ನ ಮುಟ್ಟಿದ್ರೆ ಕೋಪ ಬರುತ್ತೆ ಅವರಿಗೆ. ನಮ್ಮವರು ಅಂತೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅವರು ಬಂದಾಗಿಂದ ಅವರನ್ನ ನೋಡಿ. ಅಯ್ಯೋ ದೇವಾ, ಆ ತರದ ಜನನ ಅವರು ಏನ್ರಿ ಹೀಗಾಗೋಯ್ತು? ಅಲ್ಲ ನೀವು ಸರಿಗಿದ್ದೀರಾ? ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಮದುವೆ ಮಾಡ್ಸಕ್ಕೆ ಹೊರಟಿದ್ದೀರಲ್ಲ. ಅಯ್ಯೋ, ಅಲ್ಲಿ ಇನ್ನೊಂದು ಸಮಸ್ಯೆ ಆಗಿದೆ ರೀ. ಹುಡುಗಂಗಾಗ್ಲೇ 40 ದಾಟಿದೆ, ಇನ್ನೂ ಒಂದು ವರ್ಷ ಮದುವೆ ಬೇಡ ಅಂತಿದ್ದಾನೆ. ಅದಕ್ಕೆ ನಮ್ಮ ನೆಮ್ಮದಿಗೆ ಕೊನೆ ಪಕ್ಷ ತಾಂಬೂಲ ಶಾಸ್ತ್ರ ಆದರೂ ಮಾಡೋಣ ಅಂತ ಅನ್ಕೊಂಡಿದೀವಿ. ಏನು ಶಾಸ್ತ್ರ ಮಾಡೋದ್ರಿ ಬದನೆಕಾಯಿ? ಅಲ್ಲ, ನಿಮಗೆ ಇಷ್ಟ ಇಲ್ಲ ಅಂತಿದ್ದೀರಾ, ಅವರ ಅಪ್ಪ ಅಮ್ಮ ಸರಿ ಹೋಗ್ಲಿಲ್ಲ ಅಂತಿದ್ದೀರಾ, ಮತ್ತೆ ಶಾಸ್ತ್ರ ಯಾಕೆ ಮಾಡಬೇಕು? ನೀವು ಯಾಕೆ ಅಷ್ಟು ಅವಸರ ಮಾಡ್ತಿದ್ದೀರಾ ಅಂತೀನಿ. ನಿಮ್ಮ ಮಗಳನ್ನ ಕರೆದು ಸ್ವಲ್ಪ ಬುದ್ಧಿ ಹೇಳಿ. ಅವಳು ನಮ್ಮ ಮಾತೆ ಕೇಳಲ್ಲ ಕುಸುಮ ಅವರೇ, ಅವಳದೇ ಹಠ ಅವಳಿಗೆ. ಅದು ಯಾರೀ ನಿಮ್ಮ ಮಗಳು? ಆ ಯಾರು ನಿಮ್ಮ ಮಗಳು ನಿಮ್ಮ ಮಾತು ಕೇಳಲ್ಲ ಅಂತಾಳಲ್ಲ, ಅವಳು ಕೇಳಲ್ಲ ಅಂತ ಆ ಸಿಡುಕ್ ಮೂತಿ ಗಂಡಿಗೆ ನಿಮ್ಮ ಮಗಳನ್ನ ಕೊಟ್ಟು ಬಿಡ್ತೀರಾ? ಅಲ್ರಿ, ನಿಮಗೆ ಗಂಡ ಇಷ್ಟ ಆಗಿಲ್ಲ, ಗಂಡಿನ ಅಪ್ಪ ಅಮ್ಮ ಇಷ್ಟ ಆಗಿಲ್ಲ, ಯಾವ ಧೈರ್ಯದ ಮೇಲೆ ನಿಮ್ಮ ಮಗಳನ್ನ ಅವನು ಕೊಡ್ತಾ ಇದ್ದೀರಾ? ಏನಾಗಿದೆ ಯಶೋದ ನಿಮಗೆ? ಕುಸುಮ ಅವರೇ, ನಮ್ಮ ಮಗಳು ನಮ್ಮ ಮಾತೆ ಕೇಳ್ತಿಲ್ಲ ರೀ. ಕೇಳಲಿಲ್ಲ ಅಂದ್ರೆ ತೆಗೆದು 4 ತಟ್ಟಿ ಅವಾಗೆಲ್ಲ ಕೇಳ್ತಾಳೆ. ಅಲ್ರಿ ಯಶೋದ, ನೀವು ಅವಳನ್ನ ಹೆತ್ತಿದ್ದೀರೋ ಅವಳು ನಿಮ್ಮನ್ನ ಹೆತ್ತಿದ್ದಾಳೋ, ಯಾರ ಮಾತು ಯಾರು ಕೇಳಬೇಕು? ತಂದೆ ತಾಯಿ ನಾವು, ನಮ್ಮ ಮಕ್ಕಳು ಯಾರನ್ನ ಮದುವೆ ಆಗ್ಬೇಕು, ಎಲ್ಲಿರ್ಬೇಕು, ಹೇಗಿರ್ಬೇಕು ಅನ್ನೋ ನಿರ್ಧಾರ ನಾವು ತಗೋಬೇಕು. ಯಾಕೆಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಎಲ್ಲ ಅವ್ರಿಗೆ ಬಿಟ್ರೆ ಅವ್ರ ಜೀವನ ಕೆಟ್ಟ ಕೆರ ಹಿಡಿಯತ್ತೆ. ಅದೇನೋ ಸರಿ ಕುಸುಮ ಅವರೇ, ಆದ್ರೆ ನನ್ನ ಮಗಳು ಎಲ್ಲರ ತರ ಅಲ್ವಲ್ಲ, ಹಠ ಹಿಡಿದ್ಲು ಅಂದ್ರೆ ಕೆಲಸ ಆಗ್ಲೇಬೇಕು ಅಂತಾಳೆ. ಅವಳು ಹಠ ಹಿಡಿದ್ರೆ ನಮ್ ಕೈಗೆ ಸಿಗೋಲ್ಲ, ಅವಳು ಹೇಳ್ದಂಗೆ ಆಗ್ಬೇಕು ಎಲ್ಲ. ಓಹ್, ಅಷ್ಟು ಜೋರ ನಿಮ್ ಮಗಳು? ಅಂತ ಘಟವಾಣಿನ? ಅವ್ರ ಅಪ್ಪನ ಮಾತೆ ಕೇಳಲ್ಲ ಅಂತೀನಿ. ಹೌದಾ, ಅಂತವಳ? ಎಲ್ಲಿ ಕರೀರಿ, ಕರೀರಿ ಅವಳ. ಏನಂದ್ರಿ ಅವಳ ಹೆಸರು? ಶಾಖು, ಶಾಕಾಂಬರಿ ಅಂತ. ಓ, ಶಾಕಾಂಬರಿ, ಕರೀರಿ ಕರೀರಿ ಆ ನಿಮ್ ಶಾಖುನ. ನಾನೊಂದು ಶಾಕ್ ಕೊಡ್ತೀನಿ, ಅದ್ ಯಾಕೆ ನನ್ನ ಮಾತು ಕೇಳಲ್ವೋ ನಾನು ನೋಡ್ತೀನಿ, ಕರೀರಿ. ಕುಸುಮ ಏನಿದೆಲ್ಲ, ನಾವು ಹಾಗೆ ಬೇರೆಯವ್ರ ಮನೆ ವಿಷಯದಲ್ಲಿ ತಲೆ ಹಾಕಬಾರ್ದು ರೀ. ಮನೆ ಯಾವ್ದಾದ್ರೂ ಇರ್ಲಿ, ನಾನು ತಾಯಿ, ಇವರು ತಾಯಿ. ನನಗೆ ಹೆಣ್ಮಕ್ಳು ಇಲ್ಲದೆ ಇರಬಹುದು, ಆದ್ರೆ ಹೆಣ್ಮಕ್ಳು ಸಂಕಟ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಪ್ಪ ಅಮ್ಮಂಗೆ ಭಯ ಹುಟ್ಟಿಸಿ ಕಣ್ಣೀರ್ ಹಾಕ್ಸಿ ಮದ್ವೆ ಮಾಡ್ಕೋಬಾರ್ದು ರೀ, ಏನ್ ದರಿದ್ರ ಅದು. ಛೇ.